नगर अति कड़म दर बैक ए साइकल राइडिंग लभ्य सार्वजनिक बलसुवंते करे शासक अभय पाटील बेळगावी जनर ओडाटक्कागि अनुकूलवागलु स्मार्ट सिटी सहयोगदल्लि ई साइकल हागू ई बैक शासक अभय पाटील चालने नीडिदरु बेळगावी शासपुरद शिवचरित्रे हत्तिर ई साइकल हागू ई बैक चालने नीडि मातनाडिद अवरु नूरु ई साइकल नूरु ई बैक हागू नूरु साइकल हीगे मुन्नूरु एलेक्ट्रिकल साइकल बैक हागू साइकल गळन्नु नगरदल्लि 20 स्टेशन जनर बड़े जारी तरलागिदे सार्वजनिक सदुपयोग पड़ेबेकु इवुगळिगे बेडिके जास्ति आदरे इन्नु हेच्चिन स्टेशन हेच्चुवरी साइकल हागू बैक जनरिगे अनुकूलवागलि एंदु जारी तरलिद्देवे एंदु तिळिसिदरु शासक अभय पाटील ಬಳಿಕ ಮಾತನಾಡಿದ ಸ್ಮಾರ್ಟ್ ಸಿಟಿ ಎಂಡಿ ಪ್ರವೀಣ್ ಬಾಗೇವಾಡಿ ಅವರು ಸಾರ್ವಜನಿಕರು ಈ ಬೈಕ್ ಹಾಗೂ ಈ ಸೈಕಲ್ ಬಳಕೆ ಮಾಡಬೇಕು ಇದರಿಂದ ಪರಿಸರ ರಕ್ಷಣೆ ಜೊತೆಗೆ ಸಂಚಾರ ದಟ್ಟಣೆ ತಪ್ಪಿಸಬೇಕು ಈ ಸೈಕಲ್ ಹಾಗೂ ಈ ಬೈಕ್ ಗಳನ್ನ ಬಳಕೆ ಮಾಡಲು ಯಾನ ಎಂಬ ಆಪ್ ಮೂಲಕ ನೀವು ಡೌನ್ಲೋಡ್ ಮಾಡಬೇಕು ಅರ್ಧ ಗಂಟೆಗೆ ಈ ಸೈಕಲ್ ಗಳಿಗೆ 15 ರೂಪಾಯಿ ಸೈಕಲ್ ಗಳಿಗೆ 5 ರೂಪಾಯಿ ಹಾಗೂ ಈ ಬೈಕ್ ಗೆ 30 ರೂಪಾಯಿ ದರ ನಿಗದಿ ಮಾಡಲಾಗಿದೆ ಎಂದು ತಿಳಿಸಿದರು स्मार्ट सिटी एमडी प्रवीण बागेवाड़ी मूर टाइप अदावी द्विचक्र वाहन इलेक्ट्रिक चार्जिंग वो एरू इलेक्ट्रिक बैसिकल वो मत बैसिकल रीति मूरव सुमार द्विचक्र वाहन 100 इलेक्ट्रिक बैसिकल 100 मत बैसिकल 100 हिंग वटारे 300 अदाव सुमार 20-25 स्टेशन अदाव हिंग एर किलोमीटर अंतर और प्रति कड़े अवेलेबल आगुंतदे उपयोग बेळगावी जनर तो ऐन बस संचार अनुकूल आगद समय उल्ताय आगद एरने विशेषवा पोल्यूशन पर्यावरण दृष्टिया इत भाला महत्व बंत जन रेस्पा नोटिंग स्कैन स्कैन फोन अथवा बेरे बेरे आप मुखातर मोदी मत अद संपूर्ण महिती नम स्टैंड अदाव ऐन स्टेशन अदाव आ स्टेशन संपूर्ण महिती पेमेंट बैंक को सार्वजनिक नान इष्ट निम्ब समय व्यर्थम उपयोग ಮಾಡ್ಕೋಬೇಕು ಮತ್ತೆ ಇದರ ಉಪಯೋಗದಿಂದ ನಿಮ್ಮ ಸಮಯನ ಉಳಿತಾಯ ಆಗ್ತದೆ ಹಣನ ಉಳಿತಾಯ ಆಗ್ತದೆ ಮತ್ತೆ ನಮ್ಮ ದೇಶದ ಸಂಪತ್ತಿನ ಉಳಿತಾಯ ಆಗ್ತದೆ ಒಂದು ಪರಿಸರಕ್ಕೆ ಒಂದು ದೊಡ್ಡ ಅನುಕೂಲ ಆಗ್ತದೆ ಸರ್ ಇನ್ನೊಂದು ನನ್ನ ಕ್ಷೇತ್ರನೇ ಸೈಕಲ್ ಟ್ರ್ಯಾಕ್ ನಾ ಮಾಡಕ ಹೋಗಿಲ್ಲ ಆದರೆ ಉತ್ತರ ಕ್ಷೇತ್ರನೇ ಸೈಕಲ್ ಟ್ರ್ಯಾಕ್ ಆಗಿದವ ಆದರೆ ನಾನು ಸ್ಮಾರ್ಟ್ ಸಿಟಿ ಯಾವಾಗ ಸ್ಟಾರ್ಟಿಂಗ್ 2018 ರೊಳಗೆ ನಾನು ಹೇಳಿನಿ ಸೈಕಲ್ ಟ್ರ್ಯಾಕ್ ಈ ಭಾರತನ್ಯಾಗ ಉಪಯೋಗಕ್ಕೆ ಮಾಡುವಂತದ್ದು ಇನ್ನ ತನಕ ಜನರಿಗೆ ಅಷ್ಟು ಅವೇರ್ನೆಸ್ ಇಲ್ಲ ಎಲ್ಲಿ ತನಕ ಜನ ಅದನ್ನ ಸ್ವಯಂ ಉಪಯೋಗ ಮಾಡ್ಕೋಬೇಕು ಅಂತ ಮಾಡ್ತಾರೆ ಅಲ್ಲಿ ತನಕ ಮಾಡ ಇನ್ನರ ಕಾಯ್ದೆ ಮಾಡಬೇಕಂತದ ನೀವು ಸೈಕಲ್ ಟ್ರ್ಯಾಕ್ ಮೇಲೆ ಬಿಟ್ಟು ಬೇರೆ ಕಡೆ ಓಡಿಸೋ ದಂಡ ಅಂತ ಹೇಳಿ ಅಂದ್ರನೆ ಈ ಸೈಕಲ್ ಟ್ರ್ಯಾಕ್ ಆಗೋದು ಈಗ ನೀವು ಪುನಾನೆಗೆ ನೋಡಿ ಇಡೀ ದೇಶನಾಗ ಹೈಯೆಸ್ಟ್ ಸೈಕಲ್ ಟ್ರ್ಯಾಕ್ ಇರೋದು ಪುನಾನೆಗೆ ಅಲ್ಲಿ ಉಪಯೋಗ ಆಗ್ತಾ ಇಲ್ಲ ಪಬ್ಲಿಕ್ ಬೈಸಿಕಲ್ ಶೇರಿಂಗ್ ಅಂತ ಒಂದು ಪ್ರಾಜೆಕ್ಟ್ ಇದು ನಾವು ಪಿಪಿಪಿ ಪ್ರಾಜೆಕ್ಟ್ ಅಲ್ಲಿ ಮಾಡ್ತಾ ಇದ್ದೀವಿ 3.7 ಕ್ರೋರ್ ಅಲ್ಲಿ ಈ ಪ್ರಾಜೆಕ್ಟ್ ನ ಎತ್ತಿಕೊಂಡಿದ್ದೀವಿ ಇದರ ವಿಶೇಷತೆ ಏನಂದ್ರೆ 3 ಟೈಪ್ಸ್ ಆಫ್ ಸೈಕಲ್ಸ್ ಬರ್ತಾವು ಒಂದು ಪೆಡಲಿಂಗ್ ಎರಡನೇದು ಪೆಡಲಿಂಗ್ ಕಮ್ ಬ್ಯಾಟರಿ ಆಮೇಲೆ ಥರ್ಡ್ ಏನಿದೆ ಅದು ಎಲೆಕ್ಟ್ರಿಕ್ ಬೈಕ್ ಮೂರದೆ ಇದರಿಂದ ನಮ್ಮ ಸಿಟಿಯಲ್ಲಿ ಈಗ ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗ್ತದ ಆಮೇಲೆ ಪೊಲ್ಯೂಷನ್ ಕಡಿಮೆ ಆಗ್ತದ ಇದನ್ನ ಅಂದ್ರೆ ಸಾರ್ವಜನಿಕರು ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರೆ ನಮ್ಮಲ್ಲಿರೋ ಟ್ರಾಫಿಕ್ ಕಂಜೆಕ್ಷನ್ ಆಮೇಲೆ ಎನ್ವೈರನ್ಮೆಂಟ್ ಕೂಡ ಹೆಲ್ಪ್ ಆಗ್ತದೆ ಎಷ್ಟು ಕೇಂದ್ರಗಳಲ್ಲಿ ಬೆಳಗಾವಿಯಲ್ಲಿ 20 ಡಾಕಿಂಗ್ ಸ್ಟೇಷನ್ ಅನ್ನು ಮಾಡಿದೀವಿ 20 ಡಾಕಿಂಗ್ ಸ್ಟೇಷನ್ ಇದೆ ಜನರು ಯಾವ ರೀತಿಯಿಂದ ಬೈಕ್ ಮಾಡಬಹುದು ಅದು ಆಪ್ ಮೂಲಕ ಅದು ಯಾನ ಅಂತ ಒಂದು ಆಪ್ ಮಾಡಿದ್ದಾರೆ ಆ ಆಪ್ ಮೂಲಕ ಅವರನ್ನು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಉಪಯೋಗ ಮಾಡ್ಕೋಬಹುದು ಅಂದ್ರೆ ಅವರಿಗೆ ಸಂಬಂಧಪಟ್ಟ ಸ್ಟೇಷನ್ ಅದು ಇರ್ತದೆ ಅದು ಗೊತ್ತಾಗ್ತದೆ ಈಗ ಸ್ಮಾರ್ಟ್ ಸಿಟಿಯಿಂದ ನೀವು ಬರ್ತಾ ಇಲ್ಲ ಸರ್ ಇದು ನಿರ್ವಹಣೆ ಅಂದ್ರೆ ಅದು ಇದು ಇದೆಲ್ಲ ಅದು ಸಾರ್ವಜನಿಕ ಸೌಭಾತ ಪಿಪಿಪಿ ಪ್ರಾಜೆಕ್ಟ್ ಅಂತ ಅವರೇ ಮಾಡ್ತಾರೆ ನಿರ್ವಹಣೆ ಅಂತ ಸತ್ಯಶದ ಸರಿ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಸರ್ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡಿದ್ವಿ ಕಾರ್ಪೊರೇಷನ್ ಅದರ ಬಗ್ಗೆ ಇದು ಮಾಡ್ತಾರೆ ಕಾರ್ಪೊರೇಷನ್ ಅಷ್ಟು ಟೇಕ್ ಕೇರ್ ಆಫ್ ಇಟ್ ಸಕ್ಸಸ್ ಆಗುತ್ತೆ ಅಂತ ರೈಟ್ ಸಕ್ಸಸ್ ಆಗುತ್ತೆ ಸಕ್ಸಸ್ ಅಂದ್ರೆ ಸಾರ್ವಜನಿಕರ ಸಹಕಾರ ಕೊಟ್ರೆ 100% ಸಕ್ಸಸ್ ಆಗುತ್ತೆ ಸರ್ ಕೆನಿಸಿದ ವಿಷಯ ಇಷ್ಟ ಪಡ್ತೀರಿ ಈ ವಿಷಯದಲ್ಲಿ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅಷ್ಟೇ ಮತ್ತೇನಿಲ್ಲ ಈಗ ಬೇರೆ ಬೇರೆ ಸಿಟಿಗಳಲ್ಲಿ ನೋಡಿದಿರಿ
ಬೇರೆ ಕಡೆ ಎಲ್ಲ ಚೆನ್ನಾಗಿ ಉಪಯೋಗ ಆಗಿದೆ. ಅದೇ ಥರ ನಾವು ಬೆಳಗಾವಿಯಲ್ಲಿ ಉಪಯೋಗ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ. ಅದೇ ರೀತಿ ಪ್ಲ್ಯಾನ್ ಅಲ್ಲ, ಈಗ ಫಸ್ಟ್ ಫೇಸಲಿಟಿ ಮಾಡಿದ್ದೀವಿ, ಸೆಕೆಂಡ್ ಫೇಸಲ್ಲಿ ನೋಡೋಣ. ಹಂಗೆ ಒಪಿನಿಯನ್ ಚೆನ್ನಾಗಿ ಬರ್ತಂದ್ರೆ ಅದೇ ಸಾರ್ವಜನಿಕ ಭಾಳ ಇನ್ನೂ ಹೆಲ್ಪ್ ಆತಂದ್ರೆ ಮಾಡ್ತೇವೆ. ಅಬ್ ಆಪ್ಕೆ ಸವಾಲ್ ಹೋಂಗೆ ಔರ್ ಧಾರ್ದಾರ್ ಆಪ್ಕೆ ಮುಂದೆ ಚಡೇಂಗೆ ನಯೆ ಪರವಾನ್ ನಾ ನಕಲಿ ಸಾಸ್ ಕೋ ಸಾಮಾನ್ ನಾ ಝೂಠ್ ಕಿ ದುಕಾನ್ खबरों में सच दिखाना ही है हमारी पहचान. हम है बेलगाम एक्सप्रेस, कलम हमारी आवाज़ आपकी.